ಎಷ್ಟೋ ಸೇರಿಸಿ ಇದೆಯಾ ಇಲ್ವಾ ಅಂತ ನಾವು ನೋಡ್ಲಿಕ್ಕೆ ಬಂದಿದ್ದೇವೆ. ಇನ್ಸ್ಪೆಕ್ಷನ್ ಗೆ ತುಂಬಾ ಬೇರೆ ಬೇರೆ ರಿಟರ್ನ್ ಮಾಡಿ ನಮ್ಮನ್ನು ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಅದು ಬಿಟ್ಟು ನೂರಾರು ಕ್ವಶನ್ ಬೇರೆ ಕ್ವಶನ್ ಕೇಳಿ ನಮ್ಮನ್ನು ಕೇಳಿಸ್ತಿದ್ದಾರೆ. ನಾವು ಇನ್ಸ್ಪೆಕ್ಷನ್ ಮಾಡ್ತೇವೆ, ಇಲ್ಲ ನಾವು ಹೋಗಿ ಅದ್ರ ರಿಪೋರ್ಟ್ ಹಾಕ್ತೇವೆ. ಅದನ್ನು ಓಪನ್ ಮಾಡಿ, ಅದು ಬಿಟ್ಟು ಈಗ ನಮಗೆ ಬಿಟ್ಟಿರಾ ಅಥವಾ ನಾವು ಹೋಗ್ಬೇಕು? ನಮಗೆ ಇಲ್ಲಿ ನಿಂತು ಉತ್ತರ ಹಾಕೊಂಡು ಅವಶ್ಯಕತೆ ಇಲ್ಲ. ನೀವು ಕಾರ್ಪೊರೇಷನ್ ಬನ್ನಿ, ಲಿಖಿತದಲ್ಲಿ ಕೇಳಿ, ಲಿಖಿತದಲ್ಲಿ ಉತ್ತರ ಕೊಡ್ತೇವೆ. ಬೀಗ ಹಾಕ್ಲಿಕ್ಕೆ ಅಂತ ಹೇಳಿ ವೆಲ್ಡರ್ ಅನ್ನು ಕರ್ಕೊಂಡು ಬಂದಿದ್ದಾರೆ, ಮತ್ತು ತುಂಬಾ ಬಾಡಿಗೆ ಗೂಂಡದಾರರನ್ನು ಕರ್ಕೊಂಡು ಬಂದಿದ್ದಾರೆ. ಮೊದಲು ಏಕಾಏಕಿ ಅವರು ಬಂದ ಉದ್ದೇಶ ಒಂದೇ ಆಗಿರುತ್ತದೆ, ನಮಗೆ ಲೈಸೆನ್ಸ್ ಇಲ್ಲ ಅಂತ ಹೇಳಿ ಒಂದು ಕಾನೂನು ಕೊಟ್ಟು ಒಂದು ರೀತಿ ಒಂದು ಸಬೂಬು ಕೊಟ್ಟು ನಮ್ಮ ಅಂಗಡಿಯನ್ನು ಬಂದ್ ಮಾಡಿಕೋಸ್ಕರ ಬಂದಿರೋದು. ಕರ್ಕೊಂಡು ಬಂದಿರೋದು ಲಂಚ ಕೊಟ್ಟೆ ಕರ್ಕೊಂಡು ಬಂದಿರೋದು. ನಾವು ಅವ್ರಿಗೆ ಎಲ್ಲ ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡಿ ಒಂದು ಪತ್ರಿಕಾಗೋಷ್ಠಿ ಕರೆದು ನಾವು ಸಾರ್ವಜನಿಕರಿಗೆ ಹೇಳಿಕೆ ಕೊಡ್ತೇವೆ ಎಲ್ಲರಿಗೂ. ನಮಗೆ ಆದಾಗ ಇನ್ನೊಬ್ಬರಿಗೆ ಆಗಬಾರ್ದು ಅಷ್ಟೇ. ಇದ್ರ ಇವರಿಗೆ ಆಲ್ರೆಡಿ ಹೈಕೋರ್ಟ್ ಇಂದ ತಿಂಗಳಿಗೆ ಅಂದ್ರೆ ಇವ್ರದ್ದು 16-17 ಇಂದ ನಡೀತಾ ಇದೆ ಆ ಕೇಸ್. ತಿಂಗಳಿಗೆ 10,000 ತರ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರೆ ಅವ್ರು ಇಲ್ಲಿ ಇರ್ಬೋದು ಅಂತ ಹೇಳುವ ಒಂದು ಕ್ಲಾಸ್ ಅವರಿಗೆ ಇದೆ. ಸೊ ಆದ ಕಾರಣ ಅವರು ಅದು ಇನ್ನೂ ಸಹ ಸಬ್ಮಿಟ್ ಮಾಡಲಿಲ್ಲ ಕಾರ್ಪೊರೇಷನ್ಗೆ. 10,000 ಕಟ್ಟಿದನ್ನು ಕೊಟ್ಟಿಲ್ಲ. ಸೊ ಅದು ಕೊಟ್ಟ ಮೇಲೆ ಕಾರ್ಪೊರೇಷನ್ಗೆ ಸಬ್ಮಿಟ್ ಆದ ಮೇಲೆ ಮುಂದಿನ ಕ್ರಮ ಕೈಗೊಳ್ತೇವೆ. ಕಮಿಷನರ್ ಹತ್ರ ಒಂದು ಡಿಸ್ಕಸ್ ಮಾಡಿ ಮುಂದಿನ ಕ್ರಮ ಕೈಗೊಳ್ತೇವೆ. ಇವಾಗ ನಾವು ಸ್ಯಾನಿಟೇಷನ್ ಇನ್ಸ್ಪೆಕ್ಷನ್ ಮಾಡಿರೋದು ಸರ್, ಯಾಕಂದ್ರೆ ಇದು ಕೊಟ್ಟಿದ್ದು ಬಿಸ್ನೆಸ್ ನಡೆಸ್ತಾರೆ. ಬಟ್ ಅವರು ಇಲ್ಲಿ ಈ ಸ್ಮೋಕ್ ಹೋಗುವಂತದೆಲ್ಲ ಏನು ವ್ಯವಸ್ಥೆ ಮಾಡಲಿಲ್ಲ. ಬಟ್ ಅದು ಕೇಳುವಾಗ ಅವರು ಹೇಳಿದ್ರು ಇಲ್ಲಿ ಫ್ರೈಡ್ ಐಟಮ್ ಆ ತರ ಏನು ಇಲ್ಲ. ಅವರದು ಇನ್ನೂ 4 ಔಟ್ಲೆಟ್ ಇದೆ. ಸೊ ಅಲ್ಲಿ ಅವರು ಫುಡ್ ಪ್ರಿಪೇರ್ ಮಾಡಿ ಇಲ್ಲಿ ತಂದು ಕೊಡ್ತಿದ್ದಾರೆ ಅಂತ ಹೇಳುವ ಒಂದು ವಿಷಯ ತಿಳಿಸಿದ್ದಾರೆ. ಸೊ ಇದು ಈಗ ಅವರು ಕೋರ್ಟಿದ ಎಲ್ಲ ಡಾಕ್ಯುಮೆಂಟ್ಸ್ ಕಾರ್ಪೊರೇಷನ್ ಗೆ ಸಬ್ಮಿಟ್ ಮಾಡ್ಲಿಕ್ಕೆ 24 ಗಂಟೆ ಕೊಟ್ಟಿದ್ದೇವೆ. ಅದು ನಮ್ಮದೀಗ ನೋಟಿಸ್ ಅವರಿಗೆ ವೇಗದಲ್ಲಿ ತಲುಪಿದ ನಂತರ 24 ಗಂಟೆ ಅದು ಸಬ್ಮಿಟ್ ಆದ ನಂತರ ನಮ್ಮ ಲೀಗಲ್ ನಮ್ಮ ಲಾಯರ್ ಹತ್ರ ಲೀಗಲ್ ಒಪಿನಿಯನ್ ತಕೊಂಡು ಏನ್ ಮಾಡ್ಬೋದಂತ ಕಮಿಷನರ್ ಹತ್ರ ಡಿಸ್ಕಸ್ ಮಾಡಿ ಮುಂದುವರಿತೇವೆ. ಸುಮಾರು 2012 ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೇವೆ. 2016 ನಮ್ದು ಯಾವುದೇ ತಕರಾರಿಲ್ಲ. 2016 ನಂತರ ನನಗೆ ಎಂಟ್ರಿ ಕೊಟ್ಟಿನ್ನು ಬಾಡಿಗೆ ಅಗ್ರಿಮೆಂಟ್ ಮಾಡಿ ಕೊಟ್ಟು ನಂತರ ಕಾರ್ಪೊರೇಷನ್ಗೆ ಹೋಗಿ ನಾನು ಬಾಡಿಗೆ ಅಗ್ರಿಮೆಂಟ್ ಕೊಟ್ಟಿಲ್ಲ ಅಂತೇಳಿ ಸುಳ್ಳು ದೂರು ಕೊಟ್ಟು ನನ್ನ ವಿರುದ್ಧ ಕೋರ್ಟಲ್ಲಿ ಕೇಸ್ ಮಾಡಿದ್ದಾರೆ. 2016 ಇವತ್ತಿನವರೆಗೆ ಕೇಸ್ ನಡೀತಾ ಉಂಟು. ಅಂಗಡಿಯು ನನ್ನ ಸ್ವಾಧೀನದಲ್ಲಿದೆ. ನನಗೆ ಕಾರ್ಪೊರೇಷನ್ ಲೈಸೆನ್ಸ್ ಅಪ್ಲಿಕೇಶನ್ ಕೊಟ್ಟರೆ ಲೈಸೆನ್ಸ್ ಕೊಟ್ಟಿರಲಿಲ್ಲ. ಏಕಾಗಿ ಬಂದು ಇನ್ಫೆಕ್ಷನ್ ಅಂತ ಮಾಡಿ ಇನ್ಫೆಕ್ಷನ್ ಮಾಡಿ ಹೋಗಿರುತ್ತೆ. ಕಂಟ್ರಿಗೆ ಬೀಗ ಹಾಕ್ಲಿಕ್ಕೆ ಅಂತ ಹೇಳಿ ವೆಂಡರ್ ಅನ್ನು ಕರ್ಕೊಂಡು ಬಂದಿದ್ದಾರೆ, ಮತ್ತು ತುಂಬಾ ಬಾಡಿಗೆ ಗೂಂಡದಾರರನ್ನು ಕರ್ಕೊಂಡು ಬಂದಿದ್ದಾರೆ. ಬಂದು ಏಕಾಏಕಿ ಅವರು ಬಂದ ಉದ್ದೇಶ ಒಂದೇ ಆಗಿರುತ್ತದೆ, ನಮಗೆ ಲೈಸೆನ್ಸ್ ಇಲ್ಲ ಅಂತ ಹೇಳಿ ಒಂದು ಕಾನೂನು ಕೊಟ್ಟು ಒಂದು ರೀತಿ ಒಂದು ಸಬೂಬು ಕೊಟ್ಟು ನಮ್ಮ ಅಂಗಡಿಯನ್ನು ಬಂದ್ ಮಾಡಿಕೋಸ್ಕರ ಬಂದಿರು. ಮತ್ತೆ ಅದು ಅವರಿಂದ ನಡೆಯಲಿಲ್ಲ ಅಷ್ಟೇ. ಇಲ್ಲ, ಒಮ್ಮೆ ಒಪ್ಪಣೆ ಇದೆ. ನಮಗೆ ಲೈಸೆನ್ಸ್ ಅಪ್ಲಿಕೇಶನ್ ಕೊಟ್ಟಾಗ ಲೈಸೆನ್ಸ್ ಕೊಡ್ತಾ ಇಲ್ಲ. ನಾವೆಲ್ಲ ಡಾಕ್ಯುಮೆಂಟ್ ರಿಜೆಕ್ಟ್ ಮಾಡೋದಿಲ್ಲ. ಕಾನೂನು ಏನ್ ಹೇಳ್ತದೆ, 30 ದಿವಸದೊಳಗೆ ರಿಜೆಕ್ಟ್ ಆದ್ರೂ ಮಾಡಬೇಕು ಅಂತ. ರಿಜೆಕ್ಟ್ ಮಾಡೋದಿಲ್ಲ, ರಿಜೆಕ್ಟ್ ಮಾಡಿದ್ರೆ ಲೈಸೆನ್ಸ್ ಕೊಟ್ಟ ಹಾಗೆ. ಕರ್ಕೊಂಡು ಬಂದಿದ್ರೆ ಲಂಚ ಕೊಟ್ಟೆ ಕರ್ಕೊಂಡು ಬಂದಿರೋದು. ಇಲ್ಲಾದ್ರೆ ಒಂದು ಇನ್ಸ್ಪೆಕ್ಷನ್ ಈ ತರ ಬರ್ತಾರೆ. ನಿನ್ನೆ ಸ್ಟೇಷನ್ಗೆ ಕೊಟ್ಟು ಅಲ್ಲಿಂದ ಪ್ರೊಟೆಕ್ಷನ್ ಕೇಳಿ ಬಂಡೇಶ್ವರ ಪೊಲೀಸ್ ಸ್ಟೇಷನ್ಗೆ ಮೇಲ್ ಮಾಡಿದ್ದಾರೆ ನಿನ್ನೆ ರಾತ್ರಿ. ನಮಗೆ ಬೆಳಿಗ್ಗೆ ನೀವು ಕೇಳ್ತೀರಾ, ವಾಯ್ಸ್ ಕೇಳ್ತೀರಾ? ಯಾರಾದ್ರೂ ಪೊಲೀಸ್ನವರು ವಾಯ್ಸ್ ಕೇಳ್ತೀರಾ? ಅವರಿಗೆ ಸ್ವಲ್ಪ ಹೇಳ್ತಾರೆ. ಶಾಪಿದು ಕಟ್ಟಡ ಓನರ್ ಎಂಟ್ರಿ ಕೊಟ್ಟಿದ್ದು ಅವೆಲ್ಲವನ್ನೂ ಕೊಟ್ಟಿದ್ದೇವೆ. ಅದರೆಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ. ಅಲ್ಲ, ಒಂದು ಕೆಲಸ ಮಾಡುವ, ಇಲ್ಲಿ ಮಾನ್ಯ ನಮ್ಮ ಆತ್ಮೀಯ ಮಾಧ್ಯಮದವರಿಗೆ ನಾನು ಹೇಳೋದೇನಂತ ಹೇಳಿದ್ರೆ, ಅವರು ಲಿಖಿತವಾಗಿ ನಮಗೆ ಸೂಚನೆ ಕೊಡ್ತೇವೆ ಅಂತ ಹೇಳ್ತಾರೆ. ತಮ್ಮ ಎದುರಿಗೆ ಹೇಳ್ತಾರೆ, ಲಿಖಿತವಾಗಿ ಸೂಚನೆ ಬಂದ 3 ದಿವಸದೊಳಗೆ ನಾವು ಅವರಿಗೆ ಎಲ್ಲ ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡಿ ಒಂದು ಪತ್ರಿಕಾಗೋಷ್ಠಿ ಕರೆದು ನಾವು ಸಾರ್ವಜನಿಕರಿಗೆ ಹೇಳಿಕೆ ಕೊಡ್ತೇವೆ ಎಲ್ಲರಿಗೂ. ನಮಗೆ ಆದಾಗ ಇನ್ನೊಬ್ಬರಿಗೆ ಆಗಬಾರ್ದು ಅಷ್ಟೇ.